ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ನೋಡ್ರಿ, ಇವತ್ತು ಮಂಗಳವಾರ ಬೆಳಗ್ಗೆ 6 ಗಂಟೆಗೆ ನಾನು ವ್ಲಾಗ್ ಶುರು ಮಾಡುತ್ತೇನೆ. ಬೆಳಗ್ಗೆ ಜಸ್ಟ್ ಈಗ ನನ್ನ ಅಡುಗೆ ಮನೆ ಕೆಲಸ ಶುರು ಆಗ್ತೈತಿ. ಬೆಳಗ್ಗೆ ಇನ್ನೇನು ಮಾಡೋಂಗಿಲ್ಲರಿ, ನಾನು ಬಾಗಿಲು ತೊಳೆದಾದ್ಮೇಲೆ ನೆಕ್ಸ್ಟು ಬೆಳಗಿನ ನಾಷ್ಟ ಶುರು ಮಾಡಿಬಿಡ್ತೇನೆ. ಮತ್ತು ನೈಟ್ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೇನೆ ಯಾವಾಗಲೂ. ಇಲ್ಲ ಅಂದ್ರೆ ನನಗೆ ಮಧ್ಯಾಹ್ನದವರೆಗೂ ಬರೀ ಇದ್ರೊಳಗೇ ಟೈಮ್ ಕಳೆಯೋದಾಗ್ಬಿಡ್ತೈತಿ, ಮತ್ತೆ ತೊಳೆಯೋದು ಒರೆಸೋದು. ಸೊ ಹಾಗಾಗಿ ನೈಟ್ ಫುಲ್ ಕಿಚನ್ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೇನೆ. ಈಗ ನಾನು ಫ್ರೈಡ್ ರೈಸ್ ಮಾಡಬೇಕಂತ ಅಂದ್ಕೊಂಡೇನು ರೀ. ಸ್ವಲ್ಪ ತರಕಾರಿ ಹೆಂಚೋದಿದ್ದೇ ಇರ್ತೈತಿ ಫ್ರೈಡ್ ರೈಸ್ ಅಂದಮೇಲೆ. ಪಟಪಟ ಅಂತ ತರಕಾರಿ ಹೆಂಚ್ಕೊಂಡು ನೆಕ್ಸ್ಟು ಈಗ ನಾನು ಮಾಡಬೇಕು. ನೆಕ್ಸ್ಟ್ ಏನಪ್ಪ ಅಂದ್ರೆ ನಾನು ಆಲ್ರೆಡಿ ಅನ್ನ ಮಾಡಿ ಆರಕ್ಕಿಟ್ಬಿಟ್ಟೇನು ರೀ. ಅನ್ನ ಬಿಸಿ ಬಿಸಿ ಇದ್ದಾಗಲೇ ಮಾಡೋಕ್ಕೆ ಹೋಗ್ಬಿಟ್ರೆ ಗಂಟಾದಂಗೆ ಆಗಿಬಿಡ್ತೈತಿ. ಸ್ವಲ್ಪ ಆರಲಿ ಅಂಥೇಳಿ ಒಂದು ಪರಾತ್ರೊಳಗೆ ಹಾಕಿ ಅನ್ನನ ಆರಕ್ಕಿಟ್ಬಿಟ್ಟೇನೆ. ಮತ್ತು ನಾನು ಕೈಪಲ್ಲೆ ಹೆಂಚಬೇಕಾದ್ರೆ ನೋಡ್ರಿ, ಈಗ ನಾನು ಆಲ್ರೆಡಿ ಕುಂತೇನೆ, ಒಂದು ಸ್ಟೂಲ್ ಐತಿ ಹೊಸ ತೊಗೊಂಡು ಬಂದೇವಿ. ಸೊ ಆ ಸ್ಟೂಲ್ ಅಂತೂ ಭಾಳ ಯೂಸ್ ಆಗಿಬಿಟ್ಟದ ನನಗೆ. ನೋಡ್ರಿ, ನಾನು ಸ್ವಲ್ಪ ಗ್ಯಾಪ್ ಆಯ್ತಲ್ರಿ ನಾನು ವ್ಲಾಗ್ಸ್ ಮಾಡೋದು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಇದೇ ಸ್ಟೂಲು 1,500 ಕೊಟ್ಟು ತೊಗೊಂಡಿದ್ದೆ, ನನ್ನ ಫ್ರೆಂಡ್ ಮನೆಗಿತ್ತು, ಹಾಗಾಗಿ ನಾನು ಅಂತ ತರಿಸ್ಕೊಂಡು ಚಪಾತಿ ಮಾಡುವಾಗ ಮತ್ತು ಜಾಸ್ತಿ ಕಾಯಿಪಲ್ಲೆ ಹೆಂಚುವಾಗ ಈ ಥರ ನನಗೆ ಭಾಳ ಯೂಸ್ ಆಗ್ತೈತಿ. ಸ್ವಲ್ಪ ಕಾಲೆಲ್ಲ ನೋವು ಬರೋ ಚಾನ್ಸಸ್ ಇರ್ತದ್ರಿ ಭಾಳ ನಿಂತ್ಕೊಂಡು ಮಾಡಿದ್ರೆ. ಈಗ ನೋಡ್ರಿ, ನಾನು ಫ್ರೈಡ್ ರೈಸ್ ಒಗ್ಗರಣೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೇನೆ. ಎಣ್ಣೆ ಚೆಂದಾಗಿ ಕಾದ್ಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಅದಾದಮೇಲೆ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತೈತಿ. ಹಸಿ ವಾಸನೆ ಹೋಗೋವರೆಗೂ ಬೆಳ್ಳುಳ್ಳಿ ಶುಂಠಿ ವಾಸನೆ ಹೋಗಬೇಕಲ್ರಿ. ಹಾಗಾಗಿ ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಆಲ್ರೆಡಿ ಹೆಂಚ್ಕೊಂಡು ಇಟ್ಕೊಂಡಿರುವಂತಹ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್, ಕ್ಯಾಬೇಜ್, ಬೀನ್ಸ್, ಕ್ಯಾರೆಟ್ ಇವನ್ನೆಲ್ಲ ಸಣ್ಣದಾಗಿ ಹೆಂಚಿಟ್ಕೊಂಡಿತ್ರಿ, ಅದನ್ನು ಸೇರಿಸ್ಕೊಳತ್ತೈತಿ. ಮತ್ತು ಸ್ವಲ್ಪ ತರಕಾರಿ ನಾನು ಜಾಸ್ತಿನ ಸೇರಿಸ್ಕೊಂಡೇನಿ, ಯಾಕಂದ್ರೆ ಬೆಳೆಯೋ ಮಕ್ಕಳು ಸ್ವಲ್ಪ ತರಕಾರಿ ಜಾಸ್ತಿ ತಿನ್ಬೇಕಲ್ರಿ. ಹಾಗಾಗಿ ಫ್ರೈಡ್ ರೈಸ್ ನೆಪ್ತಾಗಾದರೂ ತಿಂತಾರಂತೇಳಿ ಸ್ವಲ್ಪ ಕಾಯಿಪಲ್ಲೆ ಜಾಸ್ತಿ ಹಾಕಿರ್ತೀನಿ. ಚೆಂದಾಗೆ ಫ್ರೈ ಮಾಡ್ಕೋಬೇಕು. ಪೂರ್ತಿ ತರಕಾರಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲರಿ. ಜಸ್ಟ್ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದೊಂದು ಸಾರಿ ಬೀನ್ಸು ಮತ್ತು ಕ್ಯಾರೆಟ್ ಇರೋಂಗಿಲ್ಲರಿ, ನಾನು ಜಸ್ಟ್ ಬರೀ ಕ್ಯಾಬೇಜು ಕ್ಯಾಪ್ಸಿಕಮ್ ಹಾಕಿನೂ ಮಾಡಿರ್ತೇನೆ ಫ್ರೈಡ್ ರೈಸ್ನ. ಈಗ ಆರಿಸ್ಕೊಂಡು ಇಟ್ಕೊಂಡಿರುವಂತಹ ಅನ್ನನ ಒಗ್ಗರಣೆಗೆ ಸೇರಿಸ್ಕೊಳತ್ತೇನೆ. ಅದಾದಮೇಲೆ ಫ್ರೈಡ್ ರೈಸ್ ಪೌಡ್ರ್ ಸೇರಿಸ್ಕೊಳತ್ತೇನೆ ರೀ. ನಾನು ಯೂಸ್ ಮಾಡೋದು ಚಿಂಗ್ಸ್ ಫ್ರೈಡ್ ರೈಸ್ ಪೌಡ್ರು. ನಾನು ಹೆಚ್ಚಾಗಿ ಫ್ರಿಜ್ ಒಳಗೆ ತಂದು ಸ್ಟಾಕ್ ಇಟ್ಕೊಂಡ್ಬಿಟ್ಟಿರ್ತೇನೆ. ವಾರದಾಗ ಒಂದು 2 ಸಾರಿ ಅಂತೂ ಮಾಡೇ ಮಾಡ್ತಿರ್ತೇನಲ್ರಿ ಫ್ರೈಡ್ ರೈಸ್. ಹಾಗಾಗಿ ಎಕ್ಸ್ಟ್ರಾ ಏನು ಸಾಸ್ ಹಾಕುವ ಅವಶ್ಯಕತೆನೂ ಇಲ್ಲ. ಜಸ್ಟ್ ಅದೊಂದು ಪೌಡ್ರ್ ಹಾಕಿಬಿಟ್ರೆ ಸಾಕು, ಒಂದು ಪ್ಯಾಕೆಟ್ ಪೌಡ್ರ್ ಆದ್ರೆ ಕರೆಕ್ಟಾಗಿ ನಮ್ಗೆ ಸಾಕಾಗ್ತೈತಿ. ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬಿಸಿ ಬಿಸಿಯಾದ ಫ್ರೈಡ್ ರೈಸ್ ರೆಡಿ ಆದಂಗೆ. ಮತ್ತು ನಾನು ಆಲ್ರೆಡಿ ನಿಮ್ಗೆ ಲಾಸ್ಟ್ ವ್ಲಾಗ್ ಒಳಗೆ ಹೇಳಿದ್ದೆ, ಲಂಚ್ ಬಾಕ್ಸಿಗೆಲ್ಲ ಸ್ಕೂಲಿಗೆ ನಾನು ಈ ಥರ ರೈಸ್ ಐಟಮ್ಸ್ನ ಮಾಡಿರ್ತೇನೆ. ಬೆಳಿಗ್ಗೆ ಮನೆಯಾಗ ನಾಷ್ಟ ತಿಂದು ಇದನ್ನ ತೊಗೊಂಡು ಹೋಗಿರ್ತಾರೆ, ಮತ್ತು ನಮಗೂ ನಾಷ್ಟಕ್ಕೆ ಆಗಿಬಿಡ್ತೈತಿ. ಒಂದೊಂದು ಸಾರಿ ಸ್ವಲ್ಪ ಉಳಿದಿರ್ತೈತ್ರಿ. ಫೈನಲಾಗಿ ರುಚಿ ರುಚಿಯಾದ ಫ್ರೈಡ್ ರೈಸ್ ರೆಡಿ ಆಯ್ತು ನೋಡ್ರಿ. ನೆಕ್ಸ್ಟು 1.5 ಗ್ಲಾಸಷ್ಟು ನೀರು, ಅದಕ್ಕೆ 1/2 ಚಮಚದಷ್ಟು ಅಜ್ವಾಯಿನ್ ಅಥವಾ ಓಮ್ಕಾಳು, 1/2 ಚಮಚದಷ್ಟು ಜೀರಿಗೆ ಹಾಕಿ ಚೆಂದಾಗೆ ಕುದಿಯಾಕಿಡತ್ತೇನೆ ರೀ. 1.5 ಗ್ಲಾಸ್ ನೀರು 1 ಗ್ಲಾಸ್ ಆಗೋವರೆಗೂ ಚೆಂದಾಗೆ ಕುದಿಸ್ಕೊಂಡು ಅದನ್ನು ಇವತ್ತು ಕುಡಿಬೇಕು ಅಂದ್ಕೊಂಡೇನಿ. ಮಾರ್ನಿಂಗ್ ಡ್ರಿಂಕ್ ಅದ ನೋಡ್ರಿ ಇವತ್ತು. ಈಗ ನಮ್ಮ ಚಿಂಟುಗೆ ಏನಪ್ಪ ಅಂದ್ರೆ ಸ್ಟಡಿ ಹಾಲಿಡೇ ಐತಿ, ಹಾಗಾಗಿ ಫುಲ್ ರೆಸ್ಟ್ ಮಾಡತ್ತಾನ ರೀ ಅವ. ಸ್ಟಡಿ ಹಾಲಿಡೇ ಹೋಗಿ ರೆಸ್ಟ್ ಡೇ ಆಗಿಬಿಟ್ಟೈತೆ ಅವನಿಗೆ. ಆಲ್ರೆಡಿ 8 ಗಂಟೆ ಆಗಿತ್ತು ನೋಡ್ರಿ, ಈಗ ಎಬ್ಸಾತ್ತೇನೆ, ಇನ್ನೂ ಹೇಳೋಕ್ಕೆ ತಯಾರಿಲ್ಲ. ಫುಲ್ ನಿದ್ದೆ ಹೊಡಿತಿರ್ತಾನು. ಮತ್ತು ಸ್ಕೂಲ್ ಇದ್ದಾಗಂತೂ ಅವನಿಗೆ ಫುಲ್ ಅಂದ್ರೆ ಫುಲ್ ನಿದ್ದೆ ಇರ್ತೈತೆ, ನಾವು ಬೇಗ ಬಿಸಿಬಿಟ್ಟಿರ್ತೇವಲ್ಲ. ಹಾಗಾಗಿ ಹಂಗೆ ನಾಷ್ಟದ ಕೆಲಸ ಮುಗಿಸುವಷ್ಟೊತ್ತಿಗೆ ನಮ್ಮ ಮಾರ್ನಿಂಗ್ ಡ್ರಿಂಕ್ ಕೂಡ ರೆಡಿ ಆಗೈತಿ. ಕರೆಕ್ಟಾಗಿ 1 ಗ್ಲಾಸ್ ಆಗೈತೆ ನೋಡ್ರಿ, ಹೆಚ್ಚು ಆಗಿಲ್ಲ, ಕಮ್ಮಿನೂ ಆಗಿಲ್ಲ, ಕುದ್ದು ಕುದ್ದು ಅಷ್ಟು ಉಳಿದತ್ತಿ. ಹಂಗೆ ಡೈಲಿ ಮಲ್ಕೋಬೇಕಾದ್ರೆ ನಾನು ಎಲ್ರಿಗೂ 5-5 ಬಾದಾಮ್ನ ನೆನೆಸಿಟ್ಟಿರ್ತೇನೆ, ಸಿಪ್ಪೆ ತೆಗೆದು ಎಲ್ರಿಗೂ 5-5 ಕೊಟ್ಟಿರ್ತೇನೆ ರೀ. ಇದು ಅಗದಿ ಚಲೋ. ಮತ್ತು ಲೋ ಬಿ ಪಿ ಅವರಂತೂ ಮಾರ್ನಿಂಗ್ ಈ ಥರ ತಿಂದ್ರೆ ಬಿ ಪಿ ಕೂಡ ಸರಿ ಹೋಗ್ತೈತೆ ಅಂತ ಹೇಳ್ತಾರೆ. ಹಂಗೆ ಈಗ ನೋಡ್ರಿ, ಎಲ್ರದ್ದು ನಾಷ್ಟ ಆಗಿ 9:30 ಅನ್ನೋಷ್ಟೊತ್ತಿಗೆ ನನ್ನ ಫ್ರೆಂಡು ಇಡ್ಲಿ ಚಟ್ನಿ ಸಾಂಬಾರು ಕೊಟ್ಟು ಕಳಿಸ್ಬಿಟ್ಟಿದ್ಲು. ಯಾಕಂದ್ರೆ ನಾನು ಅವರು ಎಕ್ಸ್ಚೇಂಜ್ ಮಾಡ್ಕೊತಿರ್ತೇವೆ, ಏನಾದರೂ ಸ್ಪೆಷಲ್ ಮಾಡಿದಾಗ ನಾ ಕೊಡ್ತಿರ್ತೇನೆ, ಇಲ್ಲ ಅಂದ್ರೆ ಅವ್ರು ಕೊಡ್ತಿರ್ತಾರೋ. ಸೊ ಇಡ್ಲಿ ಕೊಟ್ಟಾರೆ ನೋಡ್ರಿ ಇವತ್ತು, ಬಿಸಿ ಬಿಸಿ ಇಡ್ಲಿ. ಆದರೆ ಏನು ಮಾಡೋದು, ಎಲ್ರದ್ದು ನಾಷ್ಟ ಆಗಿಬಿಟ್ಟಿತ್ತು, ಸಾಂಬಾರು ಆಯ್ತು ನೋಡ್ರಿ. ಇನ್ನೇನು ಮಾಡೋಂಗಿಲ್ಲ, ಸುಮ್ಮನೆ ಎಕ್ಸ್ಟ್ರಾ ಏನು ಮಾಡೋಂಗಿಲ್ಲ. ನಾನು ಮಧ್ಯಾಹ್ನ ಅಡುಗೆ ಇದನ್ನು ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡೇನಿ. ಸ್ವಲ್ಪ ನೋಡ್ರಿ, ಬಾಕ್ಸ್ ಹೋಗಿ ಚಟ್ನಿನೂ ಕೊಟ್ಟು ಕಳಿಸಿದ್ರು. ಇವತ್ತು ಸ್ವಲ್ಪ ಅಡುಗೆ ಕೆಲಸ ಕಡಿಮೆ ಆಯ್ತು ನೋಡ್ರಿ ಮಧ್ಯಾಹ್ನಕ್ಕೆ. ನೋಡ್ರಿ, ಈಗ 10 ಗಂಟೆ ಬೆಳಗ್ಗೆ, ಅರ್ವಿ ಎಲ್ಲ ಮನೆಗೆ ಹಾಕಿ ಬಂದೇನಿ. ಮಳೆ ಬರೋ ಹಂಗೈತಿ, ಬಿಸಿಲಂತೂ ಬೀಳೋ ಲಕ್ಷಣ ಇಲ್ಲ, ಎಷ್ಟು ಸಾರಿ ಓಡಾಡ್ತಾನೋ ಗೊತ್ತಿಲ್ಲ.
ಮಳೆ ಬರ್ತತಿ ಮತ್ತು ಬಿಸಿಲು ಬಿದ್ದಮೇಲೆ ನಂಗೆ ಮನಸ್ಸು ತಡೆಯಂಗಿಲ್ಲ, ಮತ್ತು ತರ್ವಿ ಎಲ್ಲ ಹೊರಗಾಗ್ತೇನೆ, ಹಿಂಗೆ ಆಗ್ತಿರ್ತತಿ. ಜೊತೆಗೆ ಚಿಂಟುಂದು ಇವತ್ತು ಸ್ಟಡಿ ಹಾಲಿಡೇ ಅಲ್ರಿ, ಹಾಗಾಗಿ ಓದಿಸ್ಬೇಕು. ಮತ್ತು ಒಂದು ದಿವಸ ಬಿಟ್ಟು ಒಂದು ದಿವಸ ಅವನದು ಎಕ್ಸಾಮ್ ಅದಾವು, ನಾನು ಕೂಡ ಫುಲ್ ಫ್ರೀ ಆಗಿಬಿಟ್ಟೆ ಅವನಿಗೋಸ್ಕರ. ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಕೆಲಸ ಮಾಡ್ಕೊಳ್ಳೋದು ಇದ್ದ ಐತಿ ಅಂತ ಹೇಳಿ, ಅಕ್ಟೋಬರ್ 1ರವರೆಗೂ ಎಕ್ಸಾಮ್ ಅದಾವ್ರಿ ಅವನು. ಆಲ್ರೆಡಿ ಈಗ ಮ್ಯಾಥ್ಸ್, ಕಂಪ್ಯೂಟರ್ ಮತ್ತು ನಿನ್ನೆ ಕನ್ನಡ ಆಯಿತು. ಇವತ್ತು ಮಂಗಳವಾರ ಸ್ಟಡಿ ಹಾಲಿಡೇ ಕೊಟ್ಟರು, ನಾಳೆ ಅವನಿಗೆ ಹಿಂದಿ ಐತಿ, ಬುಧವಾರ. ಶುಕ್ರವಾರ ಅವನಿಗೆ EVS, ಮತ್ತು ಸೋಮವಾರ ಇಂಗ್ಲೀಷ್ ಲಾಸ್ಟ್. ಅಷ್ಟಾದ್ರೆ ನಾನು ಫುಲ್ ಫ್ರೀ ಅಂತ ಹೇಳ್ಬೋದು ರೀ. ಒಂಥರ ನನ್ನೂ ಎಕ್ಸಾಮ್ ನಡೆದಾವೇನೋ ಅನ್ನೋ ಥರ ಅನ್ಸಕತ್ತತಿ. ಹಂಗೆ ನೋಡಿರಿ, ಇಲ್ಲಿ ನಾನು ನಿನ್ನೆ ಹೇಳಿದ್ದೆ ನಾನು ನಿಮ್ಗೆ ಹಿಂದಿನ ಬ್ಲಾಗ್ ಒಳಗೆ ಫಿಶ್ ಟ್ಯಾಂಕ್ ತೊಳಿಬೇಕಂಥೇಳಿ, ತೊಳೆದೇನಿ ಎಷ್ಟು ಚಂದ ಓಡಾಡತ್ತವ ನಿಮ್ಗೆ ಗೊತ್ತಾಗತ್ತಿರ್ಬೋದು. ಇನ್ನೊಂದು 4 ಕಲರ್ಸ್ ತರಬೇಕಂತ ಭಾಳ ಆಸೆ ಐತಿ. ಇದ ಸೇಮ್ ಜಾತಿ ಫಿಶ್ನ ಒಂದು 4 ಕಲರ್ ತರ್ಬೇಕು ಅಂದ್ಕೊಂಡೆ. ಇಲ್ಲೆಲ್ಲ ಕಲರ್ಫುಲ್ ಅನ್ನಿಸ್ತೈತಿ ನೋಡಿರಿ. ವೆದರ್ ನಿಮ್ಗೆ ಗೊತ್ತಾಗತ್ತಿರ್ಬೋದು, ಫುಲ್ ತಂಪು. ಇವತ್ತೇನು ಫುಲ್ ಮಳೆ ಬರೋ ಲಕ್ಷಣನ ಅನ್ಸಕತ್ತೈತಿ. ಎಲ್ಲಿ ಅರಿವಿ ಒಣಗ್ತಾವೋ ಇಲ್ಲೋ ಅಂತ ಯೋಚನೆ. ಒಂದೊಂದು ಸರಿ ಮಳೆ ಬರ್ತೈತೆ ಅಂತೇಳಿ ಅರಿವಿ ಎಲ್ಲ ಒಣಗಿ ಹಾಕಿ ಹೊರಗೆ ಹಾಕಿದ್ರೆ ಮಳೆ ಬರೋದಿಲ್ಲ, ಒಂದೊಂದು ಸರಿ ಒಳಗೆ ಹಾಕಿದ್ರೆ ಮಳೆ ಬರ್ತೈತಿ, ಹಿಂಗೆಲ್ಲ ಉಲ್ಟಾ ಪಲ್ಟಾ ಆಗಿಬಿಡ್ತಾವೆ. ಹಂಗೆ 2 ಹೊಸ ನೈಟಿ ತೊಗೊಂಡಿದ್ದೆ ರೀ ಮೊನ್ನೆ ನಾನು ಸಿಟಿಗೆ ಹೋದಾಗ. ಹೆಚ್ಚಾಗಿ ನಾನು ಮನ್ಯಾಗ ಈ ಥರ ಡ್ರೆಸ್ಸಸ್ ಹಾಕ್ಬಿಡ್ತೇನೆ, ಯಾಕಂದ್ರೆ ಸುಮ್ಮನೆ ವೇಸ್ಟ್ ಆಗ್ತಾವಲ್ಲ ಅಂದ್ಕೊಂಡು ಮನ್ಯಾಗ ಡ್ರೆಸ್ ಹಾಕ್ಬಿಟ್ಟಿರ್ತೀನಿ. ಊರಿಗೆ ಹೋದಾಗ ಅಂದರೆ ಎಸ್ಪೆಷಲಿ ನಮ್ಮ ಮನೆಯವ್ರ ಊರಿಗೆ ಹೋದಾಗ ನೈಟಿ ಹಾಕಿರ್ತೀನಿ. ಸೊ ಅಲ್ಲಿ ಈಗ ಎಮರ್ಜೆನ್ಸಿ ಹೋದ್ರೆ ನೈಟಿನ ಇಲ್ಲಲ್ಲ ಅಂದ್ಕೊಂಡು ಒಂದೆರಡು ತೊಗೊಂಡಿದ್ದೀನಿ. ಮತ್ತು ನನಗೂ ಒಂದೊಂದು ಸಾರಿ ಯೂಸ್ ಆಗ್ತಾವೆ ಮನೆ ಹಾಕ್ಕೊಳಕ್ಕೆ. ಸೊ ಹಂಗಾಗಿ ಮಾಲ್ವಿಯ ಕಂಪ್ನಿದು 2 ನೈಟಿ ತೊಗೊಂಡು ಬಂದೇನಿ ಲಾಸ್ಟ್ ವೀಕು. ಬರೀಗೆ ತೋರಿಸ್ತೇನೆ ಯಾವ ರೀತಿ ಅದಾವೆ ಅಂತೇಳಿ. ಹಂಗೆ ನೋಡಿರಿ, ಇಲ್ಲೇ ತೋರ್ಸಕತ್ತೇನಿ. ಮೊದಲೇ ನೈಟಿ ಯಾವ ಥರ ಐತಪ್ಪ ಅಂದ್ರೆ ಎಲ್ಲೋ ಕಲರ್ ಒಳಗೆ ಐತಿ. ನಿಮ್ಗೆ ಕ್ಯಾಮ್ರಾ ಒಳಗೆ ಸ್ವಲ್ಪ ಲೈಟಾಗಿ ಕಾಣಿಸತ್ತಿರ್ಬೋದು, ಬಟ್ ಸ್ವಲ್ಪ ಡಾರ್ಕ್ ಎಲ್ಲೋ ಐತಿ. ನಾನು ಮಾಲ್ವಿಯ ಒಳಗೆ ತೊಗೊಂಡಿರ್ತೇನೆ. 2-3 ವರ್ಷ ಹಾಕ್ಕೊಂಡು ನಾವಾಗೆ ಸಾಕಾಗಿ ಬಿಡೋವರೆಗೂ ಅವು ಹಳೆವಾಗಂಗಿಲ್ಲ, ಕಲರ್ ಹೋಗಂಗಿಲ್ಲ ನೋಡಿರಿ. 1x840 ಎಲ್ಲ ಸೈಜ್ ಒಳಗೂ ಸಿಗ್ತಾವೆ, ಮತ್ತು ಫಿಟ್ಟಿಂಗ್ ಅಂತೂ ಪರ್ಫೆಕ್ಟಾಗಿ ಕುತ್ಕೋತಾವೆ. ಮುಂಚೆ ನಾನು ತೊಗೊತಿದ್ದಲ್ಲ ರೀ ಫುಲ್ ಲೂಸ್ ಲೂಸ್ ಅನಿಸುವು, ಮತ್ತು ಸ್ಲೀವ್ಸ್ ಎಲ್ಲ ಉದ್ದ ಇರೋವು, ಅವು ನನಗೆ ಅಷ್ಟು ಕಂಫರ್ಟೇಬಲ್ ಅನಿಸ್ತಿರ್ಲಿಲ್ಲ. ಕೆಲವೊಮ್ಮೆ ಏನು ಮಾಡ್ತೀವಿ ನಾವು ಯೋಚನೆ ಅಂದ್ರೆ ಮನ್ಯಾಗೆ ಇರ್ತೀವಿ ಎಂಥವ ಒಂದು ಹಾಕ್ಕೊಂಡ್ಬಿಡೋನು ಅನ್ನೋ ಥರನೂ ಅನಿಸುತ್ತೆ. ಬಟ್ ಹಂಗೆ ಮಾಡಬಾರ್ದು ರೀ, ಮನೆಯಾಗಿದ್ರೂ ನೀಟಾಗಿರೋ ಹಾಕ್ಕೋಬೇಕು. ಹೆಚ್ಚು ಟೈಮ್ ನಾವು ಮನೆಯಾಗನ ಕಾಲ ಕಳೆಯೋದ್ರಿಂದ ಒಂದು ಯೆಲ್ಲೋ ಕಲರು ಇನ್ನೊಂದು ಬ್ಲ್ಯಾಕ್ ಒಳಗೆ ತೊಗೊಂಡೆ ನೋಡಿರಿ. ಭಾಳ ದಿವಸ ಆಗಿತ್ತು ಬ್ಲ್ಯಾಕ್ ಒಳಗೆ ತೊಗೊಂಡೇ ಇರಲಿಲ್ಲ ನಾನು. ಮತ್ತು ಇದು ಪ್ರೈಸನ್ನು ಅಷ್ಟೇ ರೀ, 840. 2 ತೊಗೊಂಡೇನಿ, ಇನ್ನೊಂದು ನಾನು ಕಫ್ತಾನೊಳಗೆ ತೊಗೋಬೇಕು ಅಂದ್ಕೊಂಡೇನಿ ನೋಡಿರಿ. ಈ ಥರ ಐತಿ, ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಐತಿ, ಬಟ್ ಸ್ವಲ್ಪ ಉದ್ದ ಆಗ್ತಿರೋದ್ರಿಂದ ಕೆಳಗಡೆ ಸ್ವಲ್ಪ ಹಿಡಿಸ್ಬೇಕು. ಪರ್ಫೆಕ್ಟಾಗಿ ಕೂತ್ಕೋತಾವೆ ನೀವು, ಮತ್ತು ವಾಷಿಂಗ್ ಮಷೀನ್ ಒಳಗೆ ಹಾಕಿದ್ರು ಅಷ್ಟೇ ಒಂಚೂರು ಕಲರ್ ಹಾಳಾಗಂಗಿಲ್ಲ, ಮತ್ತು ಬಟ್ಟೆ ಕ್ವಾಲಿಟಿನೂ ಅಷ್ಟು ಚಲೋ ಇರ್ತೈತೆ ರೀ. ಎರಡೂ ನಾನು ಲಾಸ್ಟ್ ವೀಕು ಶಾಪಿಂಗ್ ಹೋಗಿದ್ದೆ, ಆವಾಗ ತೊಗೊಂಡಿದ್ದೆ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನಾನು. ಹಂಗೆ ಈಗ ಚಿಂಟುನ ಓದಿಸೋ ಪ್ರೋಗ್ರಾಮ್ ನಡೆದತ್ತು ನೋಡಿರಿ. ಅವನಿಗೂ ಸ್ವಲ್ಪ ಓದಿ ಓದಿ ಸಾಕಾಗೈತಿ. ಆಲ್ರೆಡಿ ಪೋರ್ಷನ್ ಕೊಟ್ಟಾಗಿಂದ ಸ್ವಲ್ಪ ಸೀರಿಯಸ್ ಆಗಿನೇ ಓದ್ಸತ್ತೇನೆ ನಾನು, ಹಾಗಾಗಿ ಅವನಿಗೂ ಬೋರ್ ಅನ್ಸಾಕತ್ ಬಿಟ್ಟತಿ. ಜಾಸ್ತಿ ಓದ್ಸಾಕತ್ರ ಅಂತಿರ್ತಾನೆ ಅವನು, ಯಾಕಾದರೂ ಎಕ್ಸಾಮ್ ಇರ್ತಾವಪ್ಪ, ಬರೀ ಸ್ಕೂಲಿಗೆ ಹೋಗಿ ಬರೋ ಥರ ಇದ್ದಿದ್ರೆ ಚಲೋ ಆಗ್ತಿತ್ತು ಅಂತಿರ್ತಾನು. ಬರೀ ಎಂಜಾಯ್ ಮಾಡಿ ಬರೋ ಥರ ಇರಬೇಕಾಗಿತ್ತಂತ್ರಿ, ಸ್ಕೂಲ್ಗೆ ಹೋಗಿ ಫ್ರೆಂಡ್ ಜೊತೆ ಆಟ ಆಡ್ಕೊಂಡು ಬರೋ ಥರ ಇದ್ರೆ ಚಲೋ ಆಗ್ತಿತ್ತು, ಎಕ್ಸಾಮ್ ಇರಲೇಬಾರ್ದಾಗಿತ್ತು ಅಂತಿರ್ತಾನು. ಈಗ ಇನ್ನೊಂದು ವಾರ ಅಷ್ಟ ಅಪ್ಪ, ಆಮೇಲೆ ನೀನು ಫ್ರೀಯಾಗಿ ಆಟ ಆಡುವಂತೆ ಅಂತ ಹೇಳ್ತಿರ್ತೇನೆ ನಾನು. ಏನಿಲ್ಲರಿ, ಈಗ ಹಿಂದಿ ಇರೋದ್ರಿಂದ ಸ್ವಲ್ಪ ಏನಾಗ್ತಿತ್ತಂದ್ರೆ ಈ ಒತ್ತಕ್ಷರ ಅದು ಇದು ತಪ್ತಿರ್ತಾರಲ್ಲ, ಹಂಗಾಗಿ ಸ್ವಲ್ಪ ಬರೆದು ಕೊಡ್ತಿರ್ತೇನೆ. ನಂಗೆ ಒಂದೊಂದು ಲೆಸನ್ ಕ್ವೆಶನ್ ಆನ್ಸರ್ ಕೇಳೋದು ಮತ್ತು ಅದನ್ನು ಬರೆದು ಕೊಡೋದು ನೋಡೋದು ಈ ಥರ ಆಗ್ತಿರ್ತೈತಿ. ಕನ್ನಡ ಸ್ವಲ್ಪ ಹಂಗೆ ಆಗಿತ್ತು, ಬರೀ ಎಲ್ಲದರೊಳಗೂ ಪರ್ಫೆಕ್ಟ್ ಆಗಿಬಿಟ್ಟೆ. ನಾನು ಪ್ರಾಕ್ಟೀಸ್ ಮಾಡಿಸಿರ್ಲಿಲ್ಲ, ಆಮೇಲೆ ಕೆಲವೊಂದು ಒತ್ತಕ್ಷರ ಎಲ್ಲ ಮಿಸ್ಟೇಕ್ ಮಾಡಕ್ಕತ್ಬಿಟ್ಟಿದ್ದೆ ಅವ್ನು, ಅವಾಗ ಮತ್ತೆ ಪ್ರಾಕ್ಟೀಸ್ ಮಾಡಿಸಿದ್ನಿ. ಹಾಗಾಗಿ ಕನ್ನಡ ಹಿಂದಿ ಮಾತ್ರ ಪರ್ಫೆಕ್ಟಾಗಿ ರೈಟಿಂಗ್ ಒಳಗೆ ನಾನು ಪ್ರಾಕ್ಟೀಸ್ ಮಾಡ್ತಿರ್ತೀನಿ. ಉಳಿದಿರೋ ಸಬ್ಜೆಕ್ಟ್ ಎಲ್ಲ ಜಸ್ಟ್ ಅವನು ಹೇಳಿದರೆ ಸಾಕು. ಸ್ವಲ್ಪ ಕೆಲಸ ಮಾಡೋದು, ಸ್ವಲ್ಪ ಓದಿಸೋದು, ಆ ಥರ ಮಾಡತ್ತಿದ್ನಿ. ಮತ್ತು ಕಂಟಿನ್ಯೂಸ್ ಅವನಿಗೂ ಬೇಜಾರಾಗ್ತೈತಿ, ನನಗೂ ಬೇಜಾರಾಗ್ತೈತೆ ರೀ ಓದ್ಸಕ್ಕೆ. ಮಧ್ಯಾಹ್ನ ನೋಡಿರಿ, ಚಿಂಟು ಅವ್ನ ಫ್ರೆಂಡ್ಸ್ ಜೊತೆ ಆಟಾಡತ್ತಿದ್ದ, ಅವನಿಗೂ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂಥೇಳಿ ಆಟಾಡಕ್ಕೆ ಬಿಟ್ಟಿದ್ನಿ. ಅವ್ನ ಸೈಕಲ್ ತೊಗೊಂಡಿಲ್ಲ, ಅವ್ನ ಫ್ರೆಂಡ್ ಸೈಕಲ್ ತೊಗೊಂಡು ಆಟಾಡತ್ತಿದ್ದ. ಅವ್ರದ್ದು ಎಲ್ಲ ಎಕ್ಸಾಮ್ ಅದಾವಲ್ರಿ, ಹಾಗಾಗಿ ಎಲ್ಲರೂ ಹೊರಗಡೆ ಆಟಾಡತ್ತಿದ್ರು. ಮತ್ತು ನಾವು ಕಂಟಿನ್ಯೂಸ್ ಆಗಿ ಓದು ಓದು ಅಂದ್ರೆ ಅವ್ರಿಗೂ ಹುಚ್ಚು ಹಿಡಿದು ಬಿಡ್ತೈತಿ, ಮತ್ತು ಏನು ಓದ್ತಿರೋದು ತಲೆಯಾಗೂ ಹೋಗಂಗಿಲ್ಲ. ಸ್ವಲ್ಪ ಮೂಡ್ ಫ್ರೆಶ್ ಆಗಲಿ ಅಂಥೇಳಿ ಹೊರಗಡೆ ಬಿಟ್ಟಿದ್ನಿ.
ಇದು ಅವ್ನ ಫ್ರೆಂಡ್ ಸೈಕಲ್ ಅಲ್ರಿ, ಸ್ವಲ್ಪ ಹೈಟ್ ಅನ್ಸತಿತ್ತು ಅವ್ನಿಗೆ, ಹಂಗಾಗಿ ಸ್ವಲ್ಪ ಹತ್ತಾಕ ಇದನ್ನ ಮಾಡತ್ತಿದ್ದ. ನೋಡ್ರಿ ಸೈಕಲ್ ಅಂದ್ರೆ ಇಷ್ಟ ಅವನಿಗೆ, ತನ್ನ ಸೈಕಲ್ ಬಿಟ್ಟು ಮತ್ತು ಫ್ರೆಂಡ್ಸ್ ಸೈಕಲ್ ಅಂದ್ರೆ ಭಾಳ ಇಷ್ಟಪಟ್ಟು ಓಡಿಸ್ತಾನೆ ಅವನು. ಬೋರ್ ಆಗಿಬಿಟ್ಟಿರ್ತಾನಿತ್ತ ಅವನಿಗೆ, ಅವ್ನ ಸೈಕಲ್ ಓಡಿಸಿ ಓಡಿಸಿ ಹೇಳ್ತಿರ್ತಾನು. ಗುಡ್ ಈವ್ನಿಂಗ್ ನೋಡ್ರಿ ಸಂಜೆ, ಈಗ 4 ಗಂಟೆ ಆಗಕ್ಕೆ ಬಂದತಿ. ಚಿಂಟು ಹಿಂದೆ ಕುಂತಾನು, ಓದಪ್ಪ ಅಂದ್ರೆ ಚಕ್ಲಿ ತಿನ್ಕೊಂತ ಕುಂತಾನು. ಸೊ ನಂದು ರೆಸ್ಟ್ ಆಯಿತು, ಓದಿಸೋದಾಯಿತು, ಇನ್ನೊಂಚೂರು ನೈಟ್ ರಿವಿಷನ್ ಮಾಡಬೇಕು. ಏನಿದು ಚಕ್ಲಿ ಒಳಗೆ 6 ಬಂದತ್ತಂತ ನೋಡ್ರಿ. ಮತ್ತು ಚಿಂಟು ಯಾವ ಕ್ಲಾಸ್ ಓದ್ತಾನಂತ ಭಾಳ ಜನ ಕೇಳತ್ತಿದ್ರಿ ಲಾಸ್ಟ್ ವ್ಲಾಗ್ ಒಳಗೆ. ಅವನು 4th ಸ್ಟ್ಯಾಂಡರ್ಡು. ಮತ್ತು ನಿಮ್ಮ ದೊಡ್ಡ ಮಗ ಏನು ಮಾಡತ್ತಾನಂತ ಕೇಳಕತ್ತಿದ್ರಿ. ಅವನು PUC, ಈಗ PUC ಸೆಕೆಂಡ್ ಇಯರ್ ಅದಾನು. ಮತ್ತು ಶ್ರೇಯಸ್ ನ್ಯಾಕ್ ತೋರಿಸೋದಿಲ್ಲ ಅಂತ ಕೇಳ್ತೀನಿ ದೊಡ್ಡವನ್ನ. ಅವನು ವ್ಲಾಗ್ ನೋಡ್ರಿ ಇನ್ನೂ ಆರಾಮಾಗಿಲ್ಲ, ಚಕ್ಲಿ ತಿನ್ನಂತಾನು. ಶ್ರೇಯಸ್ ವ್ಲಾಗ್ ಒಳಗೆ ಕಾಣಿಸ್ಕೊಳಕ್ಕೆ ಅಷ್ಟು ಇಷ್ಟಪಡಂಗಿಲ್ಲ, ಹಾಗಾಗಿ ಅವನ್ನ ತೋರಿಸೋದಿಲ್ಲ. ಯಾಕಂದ್ರೆ ಭಾಳ ಜನ ಕಮೆಂಟ್ ಮಾಡ್ತಿರ್ತೀರಿ ನಿಮ್ಮ ದೊಡ್ಡ ಮಗನ ತೋರಿಸ್ರಿ ಅಂತೇಳಿ. ಶ್ರೇಯಸ್ಸು ಕ್ಯಾಮ್ರ ನೋಡಿದ ತಕ್ಷಣ ಓಡ್ಬಿಡ್ತಾನೆ ಅವನು, ಇಷ್ಟಪಡಂಗಿಲ್ಲ. ಆದರೆ ಇವನು ಇಷ್ಟಪಡ್ತಾನೆ ನಂತರ, ಹಾಗಾಗಿ ಇವನೊಬ್ಬನ್ನೇ ತೋರಿಸ್ತಿರ್ತೇನೆ ನಾನು. ಅಲ್ಲ ಚಿಂಟು ಫುಲ್ ಹಾರ್ಡ್ ಸ್ಟಡಿ ಮಾಡತ್ತಾನೆ ರೀ, ಈಗ ಎಕ್ಸಾಮ್ ಅದಾವ ಅಂತೇಳಿ. ಅವನಿಗೆ ಒಂದು ಕಾರ್ ಕೊಡಿಸ್ಬೇಕಂತ ಆಟ ಆಡೋಕೆ ಎಕ್ಸಾಮ್ ಮುಗಿದ್ಮೇಲೆ. ಸೊ ಹಾಗಾಗಿ ಈಗ ಸರಿಯಾಗಿ ಓದು, ಆಮೇಲೆ ಕೊಡಿಸ್ತೈತೆ ಅಂತ ಹೇಳೇವಿ. ಹಂಗೆ ಚಿಂಟುನ್ ಫೇವ್ರೇಟ್ ಡಾನ್ಸ್ ಸ್ಟೆಪ್ಸ್ ಮಾಡತ್ತಾನೆ ನೋಡಿರಿ, ತೋಬಾ ತೋಬಾ ಡೈಲಿ ಪ್ರ್ಯಾಕ್ಟೀಸ್ ಮಾಡ್ತಿರ್ತಾನು. ಹಾಗಾಗಿ ಇದನ್ನು ವೀಡಿಯೋ ಮಾಡು ವೀಡಿಯೋ ಮಾಡು ಅನ್ನತ್ತಿದ್ದ. ಸೊ ಹಾಗಾಗಿ ಮಾಡಿದೆ ನೋಡಿರಿ. ಹಂಗೆ ಮಧ್ಯಾಹ್ನ ಅಡುಗೆ ಕೆಲಸ ಏನೂ ಇರಲಿಲ್ಲಲ್ರಿ, ಹಾಗಾಗಿ ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂಥೇಳಿ ತೊಳೆದಿಟ್ಟೇನಿ. ಕ್ಯಾರೆಟ್ ಎಲ್ಲ ತುರಿಬೇಕು. ನಮ್ಮ ಮನೆಯವರು ಮಾಡು ಅಂತ ಹೇಳೋಕ್ಕೆ ಶುರು ಮಾಡಿ 2 ದಿವಸ ಆಯ್ತು ಆಲ್ಮೋಸ್ಟು. 2 ದಿವಸದಿಂದ ಕ್ಯಾರೆಟ್ ಹಲ್ವಾ ಮಾಡೋಣ ಹತ್ತಿದ್ರು. ಸೊ ಫೈನಲಾಗಿ ಇವತ್ತು ಮಾಡ್ಬೇಕಂತ ಅಂದ್ಕೊಂಡೇನಿ. ಮಧ್ಯಾಹ್ನ ಬರೀ ರೆಸ್ಟ್ ಮಾಡೋದ್ರೊಳಗೆ ಹೋಗ್ಬಿಡ್ತು. ಈಗ ಕ್ಯಾರೆಟ್ ಎಲ್ಲ ತೊಳೆದಿಟ್ಟಿರೋದ್ರಿಂದ ತುರಿಬೇಕು ಈಗ ಕ್ಯಾರೆಟು. ಸಾಯಂಕಾಲ ಮಾಡಿಟ್ರೆ ಹೆಚ್ಚು ಕಮ್ಮಿ 2 ದಿವಸ ತಿಂತಾರೆ. ಒಂದು ಸಾರಿ ಮಾಡಿ ಫ್ರಿಜ್ ಒಳಗೆ ಇಟ್ಬಿಟ್ರೆ ಯಾವಾಗಾದರೂ ನೆನಪಾದಾಗ ಎಲ್ಲರೂ ತಿಂತಿರ್ತಾರೆ. ಮತ್ತು ಕ್ಯಾರೆಟ್ ಚಲೋ ರೀ ನಮ್ಮ ಹೆಲ್ತ್ಗೂ, ಕಣ್ಣಿಗೆ ಭಾಳ ಚಲೋ. ಸೊ ಮಾಡ್ತಿರ್ತೇನೆ. ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕಿ ಮಾಡಿದರೆ ಇಷ್ಟಪಡ್ತಾರೆ ಎಲ್ಲರೂ. ಅಷ್ಟು ಸ್ವೀಟ್ ಯಾರು ತಿನ್ನೋದಿಲ್ಲ. ಹಂಗೆ 2 ಕೆಜಿಯಷ್ಟು ಕ್ಯಾರೆಟ್ ಇತ್ತಲ್ರಿ, ಸ್ವಲ್ಪ ತುರಿಯಕ್ಕೆ ಭಾಳ ಟೈಮ್ ಹಿಡಿತು ನನಗೆ. ಒಬ್ಬಕ್ಕೆ ತುರಿಯೋಷ್ಟೊತ್ತಿಗೆ ಸ್ವಲ್ಪ ಕೈ ನೋವು ಬಂತು ಅಂತ ಹೇಳ್ಬೋದು. ಬೋರ್ ಆಗಬಾರ್ದು ಅಂಥೇಳಿ ಟಿವಿ ನೋಡ್ಕೊತ ನೋಡ್ಕೊತ ಕ್ಯಾರೆಟ್ ತುರಿಯತ್ತಿದ್ನಿ. 5 ಗಂಟೆಗೆ ಶುರು ಮಾಡಿದ್ನಿ ನೋಡ್ರಿ ನಾನು ಕ್ಯಾರೆಟ್ ತುರಿಯಕ್ಕೆ. ಶ್ರೇಯಸ್ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡೋಣತ್ತಿದ್ರಿ, ನಾನು ಸ್ವಲ್ಪ ಕ್ಯಾರೆಟ್ ತುರಿದ್ರೊಳಗೆ ಬ್ಯುಸಿ ಇದ್ನಲ್ಲ, ಹಾಗಾಗಿ ಅವನೇ ಫಿಂಗರ್ ಚಿಪ್ಸ್ ಮಾಡತ್ತಿದ್ದ. ಮತ್ತು ಅವ್ನು ತೋರಿಸೋದಿಲ್ಲ ತೋರಿಸೋದಿಲ್ಲ ಅಂತೀರಿ, ಅವನು ನೋಡೇ ಇಲ್ಲ ನೋಡ್ರಿ ಕ್ಯಾಮ್ರಾ. ಹಾಗಾಗಿ ಸ್ವಲ್ಪ ಲೈಟಾಗಿ ಒಂದು ಸ್ಮಾಲ್ 1-10 ಸೆಕೆಂಡ್ ವೀಡಿಯೋ ಮಾಡ್ಕೊಂಡಿದ್ನೆ ಅವನು. ಮತ್ತು ಚಿಂಟು ಆಲ್ರೆಡಿ ಹೊಡೆಯತ್ತಾನೀಗ ಫಿಂಗರ್ ಚಿಪ್ಸ್ನ. ಸಾಸು ಫಿಂಗರ್ ಚಿಪ್ಸ್ ಅಂದರೆ ಭಾಳ ಇಷ್ಟ ಅವನಿಗೆ, ಬಿಸಿ ಬಿಸಿ ಫಿಂಗರ್ ಚಿಪ್ಸ್ನ. ನನಗೂ ಮಾಡಿಕೊಟ್ಟಾನ ಶ್ರೇಯಸ್ಸು, ಆದರೆ ನಾನು ಇಷ್ಟೊಂದು ತಿನ್ನಲ್ಲ, ಸ್ವಲ್ಪ ತಿಂತೇನೆ. ಮತ್ತು ನಮ್ಮ ಮನೆಯವ್ರೀಗ ಟೀ ಟೈಮಿಗೆ ಬರ್ತೇನಂದಿದ್ರು. ಸೊ ಹಾಗಾಗಿ ಅವ್ರಿಗೂ ಒಂದು ಸ್ವಲ್ಪ ಇಡಬೇಕು ಅಂತ ಅಂದ್ಕೊಂಡೇನಿ. ಈ ಥರ ಸ್ನ್ಯಾಕ್ಸ್ ಇದ್ಬಿಟ್ರೆ ಚಿಂಟುಗೆ ಇನ್ನೇನು ಬೇಡ ನೋಡಿರಿ, ಓದೋದು ಬೇಡ ಏನೂ ಬೇಡ, ಟಿವಿ ನೋಡೋದು ತಿನ್ನೋದು ಆರಾಮಾಗಿ ಈ ಥರ ಇದ್ರೆ ಖುಷಿನ ಖುಷಿ ಅವನಿಗೆ. ಹಂಗೆ ನಾನು ತುರಿದಿರೋ ಕ್ಯಾರೆಟು ಇಷ್ಟ ಆಗೈತೆ ನೋಡಿರಿ, 2 ಕೆಜಿ ಕ್ಯಾರೆಟು. ಈಗ ಟೈಮ್ ನೋಡಿರಿ 7:35 ಆಗೈತಿ. ಅಡುಗೆ ಕೆಲಸ ಮಾಡ್ಕೊತ ಚಿಂಟುನ ಓದ್ಸತ್ತೇನಿ, ಸ್ವಲ್ಪ ಬರೆದ್ಕೊಟ್ಟೇನೆ ಅವನಿಗೆ ರಿವಿಷನ್ಗೆ. ಬರೆದ್ಕೊಟ್ಟು ನೆಕ್ಸ್ಟು ನಾನು ಅಡುಗೆ ಕೆಲಸ ಶುರು ಮಾಡ್ತೇನೆ ನೋಡ್ರಿ. ಈಗ ಮತ್ತು ಬಟ್ಟೆ ಎಲ್ಲ ಮಡಚಿಟ್ಟೇನಿ ಅವನಿಗೆ, ಅಲ್ಲಿ ಓದಿಸ್ತಿರ್ತೇನೆ, ಇಲ್ಲಿ ಅರಿವಿ ಮಡಿಸಿರ್ತೇನೆ, ಮತ್ತು ಇನ್ನೂ ಏನಾದರೂ ಬೆಳ್ಳುಳ್ಳಿ ಸುಲಿಯೋದಿದ್ರೆ ಆ ಥರ ಎಲ್ಲ ಮಾಡ್ತಿರ್ತೇನೆ ನಾನು. ಮತ್ತು ಟೈಮು ವೇಸ್ಟ್ ಅಲ್ಲರಿ, ಅವ್ನ ಜೊತೆ ಕೂತ್ಕೊಂಡ್ಬಿಟ್ರೆ ಎಕ್ಸ್ಟ್ರಾ ಕೆಲಸ ಮತ್ತು ನಾನೇ ಮಾಡಲೇಬೇಕಾಗ್ತದೆ. ಈಗ ನೆಕ್ಸ್ಟು ಕ್ಯಾರೆಟ್ ಹಲ್ವಾ ಮಾಡಬೇಕು. ಅದಕ್ಕಿಂತ ಮೊದಲು ಏನಪ್ಪ ಅಂದ್ರೆ ಶ್ರೇಯಸ್ಸು ಇಲ್ಲೆಲ್ಲ ಫಿಂಗರ್ ಚಿಪ್ಸ್ ಮಾಡಿ ಫುಲ್ ಜಿಟ್ ಜಿಟ್ ಮಾಡಿಬಿಟ್ಟಿದ್ರಿ, ಎಲ್ಲ ಅಂಟಂಟಾದಂಗಾಗಿತ್ತು. ಸೊ ಹಾಗಾಗಿ ಲೈಟಾಗಿ ಒರೆಸ್ಕೊಳಕತ್ತಿದ್ನಿ, ಅಲ್ಲಿ ಕೈ ಇಡಾಕು ಆಗ್ವಲ್ ತೆಗಿತ್ರಿ, ಸ್ವಲ್ಪ ಅಲ್ಲಲ್ಲಲ್ಲೇ ಎಣ್ಣೆ ಬಿದ್ದಂಗೆ ಅನ್ಸಾಕತ್ತಿತ್ತು ನನಗೆ. ಮೇನ್ ಏನಂದ್ರೆ ನನಗೆ ಅಡುಗೆ ಮನೆ ಕ್ಲೀನ್ ಇದ್ರೆ ಒಂಥರ ಮನಸ್ಸು ಖುಷಿ ಅಂತ ಹೇಳ್ಬೋದು ರೀ, ಅಡುಗೆ ಮಾಡೋಕ್ಕೂ ಒಂಥರ ಖುಷಿ ಅನಿಸ್ತೈತಿ. ಅಲ್ಲೆಲ್ಲೇ ಇಟ್ಕೊಂಬಿಟ್ರೆ ಒಂಥರ ಮನಸ್ಸು ಅನ್ಸಂಗಿಲ್ಲ ಏನಾದರೂ ಮಾಡಬೇಕು ಅನ್ನೋ ಥರ. ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಒರೆಸಿ ಇನ್ನು ಅಡುಗೆ ಕೆಲಸ ಶುರು ಮಾಡ್ಬೇಕು ನೋಡಿರಿ. ಹಂಗೆ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ನೋಡಿರಿ, ಆಲ್ರೆಡಿ ತುರಿದು ಇಟ್ಕೊಂಡೇನಲ್ರಿ 2 ಕೆಜಿಯಷ್ಟು ಕ್ಯಾರೆಟು, ಅದನ್ನು ಸೇರಿಸ್ಕೊಳತ್ತೇನೆ ಕುಕ್ಕರ್ಗೆ. ನಾನು ಇನ್ನೂ ಒಂದು ಮೆಥಡ್ ಒಳಗೆ ಮಾಡಿರ್ತೇನೆ ರೀ ಕ್ಯಾರೆಟ್ ಹಲ್ವಾ, ನೆಕ್ಸ್ಟ್ ಯಾವಾಗಲಾದರೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೇನೆ.
ಈಗ ಕುಕ್ಕರ್ಗೆ ಸೇರಿಸ್ಕೊಂಡು ಆದಮೇಲೆ ಒಂದು ಕಪ್ ಅಷ್ಟು ಹಾಲನ್ನು ಸೇರಿಸ್ಕೊಳತ್ತತಿ. ಆಲ್ರೆಡಿ ಕ್ಯಾರೆಟ್ ಒಳಗೆ ನೀರಿನ ಅಂಶ ಇರ್ತೈತಲ್ಲ ರೀ, ಹಾಗಾಗಿ ಇಷ್ಟ ಆದ್ರೆ ಸಾಕು, ಒಂದು ಕಪ್ ಅಷ್ಟು ಹಾಲನ್ನು ಸೇರಿಸ್ಕೊಂಡ್ರೆ ಸಾಕು. ಎರಡು ಸೀಟಿ ಹೊಡೆಸ್ಕೊಳತ್ತತಿ ರೀ, ಅದಕ್ಕಿಂತ ಜಾಸ್ತಿ ಬೇಡ, ಫುಲ್ ಮೆತ್ತಗಾಗ್ಬಿಡ್ತೈತೆ ಕ್ಯಾರೆಟ್. ಹಾಗಾಗಿ ನೋಡಿರಿ ಈಗ ಎರಡು ಸೀಟಿ ಕೂಗಿಸ್ಕೊಂಡು ಆದಮೇಲೆ ಕುಕ್ಕರ್ ಪೂರ್ತಿ ತಣ್ಣಗಾಗಿತ್ತು. ಕ್ಯಾರೆಟ್ ಯಾವ ರೀತಿ ಕುದ್ದತ್ತೆ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು. ಲೈಟಾಗಿ ಸಾಫ್ಟ್ ಆಗೈತೆ ರೀ, ಇಷ್ಟು ಕುದ್ರೆ ಸಾಕು. ಇಲ್ಲ ಅಂದ್ರೆ ಫುಲ್ ಮೆತ್ತಗ ಕುದ್ದುಬಿಟ್ರೆ ಹಲ್ವಾ ಅಷ್ಟು ಚಲೋ ಬರಂಗಿಲ್ಲ ರೀ. ಹಾಲು ಕರೆಕ್ಟಾಗಿ ಕುದ್ದತ್ತು ನೋಡಿರಿ ಕ್ಯಾರೆಟ್ ಜೊತೆ, ಒಂಚೂರು ಜಾಸ್ತಿನೂ ಆಗಿಲ್ಲ, ಈಕ್ವಲ್ ಆಗೈತಿ ಕ್ಯಾರೆಟು ಮತ್ತು ಹಾಲು. ಈಗ ಸ್ಟವ್ ಆನ್ ಮಾಡಿ ಒಂದು ಕಪ್ಪಷ್ಟು ಸಕ್ಕರೆ ಸೇರಿಸ್ಕೊಳತ್ತತ್ರಿ. ನಿಮ್ಗೆ ಸಕ್ಕರೆ ಇದಕ್ಕಿಂತ ಜಾಸ್ತಿ ಬೇಕಪ್ಪ ಅಂದರೆ ಇನ್ನೊಂಚೂರು ನೋಡಿಕೊಂಡು ಸೇರಿಸ್ಕೋಬೋದು. ಈಗ ಒಂದು ದೊಡ್ಡ ಕಪ್ಪಷ್ಟು ಸಕ್ಕರೆ ಸೇರಿಸ್ಕೊಳತ್ತತ್ ನೋಡಿರಿ. ನಮ್ಮ ಮನೆಯೊಳಗೆ ಸ್ವಲ್ಪ ಸಿಹಿ ಸಿಹಿ ಆದರೆ ಭಾಳ ಇಷ್ಟಪಡಂಗಿಲ್ಲ ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಹಲ್ವಾನ ಅಂತ ಅಲ್ರಿ, ಯಾವುದೇ ಸಿಹಿ ಅಡುಗೆ ಅಷ್ಟು ಸ್ವೀಟ್ ಆದರೆ ಇಷ್ಟಪಡಂಗಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿರ್ಬೇಕಂತಾರೋ, ಬೆಲ್ಲ ಆಗಲಿ ಸಕ್ಕರೆ ಆಗಲಿ. ಸೊ ಹಾಗಾಗಿ ನಾನು ಸ್ವಲ್ಪ ಮೀಡಿಯಮ್ ಆಗಿ ಸಕ್ಕರೆ ಸೇರಿಸ್ಕೊಂಡೇನಿ. ಈಗ ಲೈಟಾಗಿ ಸಕ್ಕರೆ ಕರಗೋವರೆಗೂ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕಾಗ್ತತಿ. ಸಕ್ಕರೆ ಲೈಟಾಗಿ ಕರಗಿ ಆದ್ಮೇಲೆ ರೀ ನೆಕ್ಸ್ಟು ಇದಕ್ಕೆ ಖೋವಾ ಸೇರಿಸ್ಕೋಬೇಕಾಗ್ತತಿ. ನಾನಿಲ್ಲೇ 200 ಗ್ರಾಮ್ ಅಷ್ಟು ನಂದಿನಿ ಖೋವಾನ ಸೇರಿಸ್ಕೊಳತ್ತೀನಿ. 1 ಕೆಜಿ ನೀವು ಹಲ್ವಾ ಮಾಡಾಕತ್ತಿದ್ರೆ ಕ್ಯಾರೆಟ್ ಹಲ್ವಾ ಒಂದು ಪ್ಯಾಕೆಟ್ ಸೇರಿಸ್ಕೊರಿ, 2 ಕೆಜಿ ಹಲ್ವಾ ಮಾಡಾಕತ್ತಿದ್ರೆ 2 ಪ್ಯಾಕೆಟ್ ಸೇರಿಸ್ಕೊರಿ. ನಾನು 1 ಕೆಜಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಹಾಗಾಗಿ ಒಂದೇ ಪ್ಯಾಕೆಟ್ ಖೋವಾ ತರಿಸಿರೋದು. ಮನೆಯಾಗ 1 ಕೆಜಿ ಕ್ಯಾರೆಟ್ ಇತ್ತು, ಸೊ ಹಾಗಾಗಿ 2 ಕೆಜಿ ಕ್ಯಾರೆಟ್ ಆಯ್ತದ್ದು. ನೀವು ಮಾಡಾಕತ್ತಿದ್ರೆ 1 ಕೆಜಿಗೆ 1 ಪ್ಯಾಕೆಟ್ ಖೋವಾ, 2 ಕೆಜಿ ಮಾಡಾಕತ್ತಿದ್ರೆ 2 ಪ್ಯಾಕೆಟ್ ಖೋವಾನ ಸೇರಿಸ್ಕೊರಿ. ಇದನ್ನು ಈಗ ಖೋವಾನ ಕುಕ್ಕರ್ಗೆ ಸೇರಿಸ್ಕೊಳತ್ತತ್ರಿ. ಖೋವಾನ ಚೆನ್ನಾಗಿ ಕರಗೋ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಭಾಳೇನು ಟೈಮ್ ಹತ್ತಂಗಿಲ್ಲ, ಒಂದು 2 ನಿಮಿಷದಾಗ ಮಿಕ್ಸ್ ಆಗಿಬಿಡ್ತತಿ. ಈಗ ತುಪ್ಪದೊಳಗೆ ಫ್ರೈ ಮಾಡ್ಕೊಂಡಿರುವಂಥ ಗೋಡಂಬಿ ಸೇರಿಸ್ಕೊಳತ್ತತಿ. ದ್ರಾಕ್ಷಿ ಸೇರಿಸ್ಕೊಂಡಿಲ್ಲ ರೀ, ಹುಳಿ ಹುಳಿ ಆಗಿಬಿಡ್ತೈತೆ. ಹಾಗಾಗಿ ನೀವು ಬೇಕಂದ್ರೆ ಸ್ವಲ್ಪ ಬಾದಾಮನ್ನು ಕೂಡ ಕಟ್ ಮಾಡಿ ಸೇರಿಸ್ಕೋಬೋದು. ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊಳತ್ತತ್ರಿ. ಇಷ್ಟ ಆದ್ರೆ ಫೈನಲಾಗಿ ಕ್ಯಾರೆಟ್ ಹಲ್ವಾ ರೆಡಿ ಆದಂಗೆ ನೋಡಿರಿ. ಕಲರ್ ಎಷ್ಟು ಚಂದ ಬಂದಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು. ಎಕ್ಸ್ಟ್ರಾ ಹಾಲು ಏನೂ ಸೇರಿಸ್ಕೊಂಡಿಲ್ಲ ನೋಡಿರಿ. ಕ್ಯಾರೆಟ್ ಹಲ್ವಾ ಎಷ್ಟು ಸಾಫ್ಟಾಗಿ ಬಂದೈತೆ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು. ಇಷ್ಟು ಮಿಕ್ಸ್ ಮಾಡ್ಕೊಂಬಿಟ್ರೆ ಬಿಸಿ ಬಿಸಿಯಾದ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ಆರಾಮಾಗಿ ಫ್ರಿಜ್ನ ಇಟ್ಕೊಂಡು 2-3 ದಿವಸ ನೀವು ತಿನ್ಬೋದು. ಈಗ ನೋಡಿರಿ ಇದ್ರ ಜೊತೆ ನಾನು ಜಸ್ಟ್ ಉಪ್ಪಿಟ್ಟು ಮಾಡತ್ತಿದ್ದೆ, ಮತ್ತು ಶ್ರೇಯಸ್ಗೆ ಚಿಂಟುಗೆ ಹಸುವಿಲ್ಲನಾತಿದ್ರು, ಅವ್ರು ಕ್ಯಾರೆಟ್ ಹಲ್ವಾ ಅದು ತಿಂದ್ರಲ್ಲ, ಹಾಗಾಗಿ ನಮ್ಮ ಮನೆಯವ್ರಿಗೆ ಎಷ್ಟು ಬೇಕಲ್ಲ ಅಷ್ಟೇ ಉಪ್ಪಿಟ್ಟು ಮಾಡತ್ತೇನೆ. ನಾನು ಊರ ಕಡೆ ಸ್ಟೈಲ್ ಒಳಗೆ ಮಾಡತ್ತೇನೆ ರೀ, ಇಲ್ಲಾದ್ರೆ ಸ್ವಲ್ಪ ಕಾಯಿಪಲ್ಯದು ಮಿಕ್ಸ್ ಮಾಡಿ ಹಾಕ್ತಾರೆ. ನಾನು ಜಸ್ಟ್ ಸಿಂಪಲ್ಲಾಗಿ ಚಿರೋಟಿ ರವೆಯಲ್ಲೇ ಉಪ್ಪಿಟ್ಟು ಮಾಡೇನಿ. ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಇದ್ದು, ಮಧ್ಯರಾತ್ರಿ ಕೊಟ್ಟರು ತಿಂತಾರೆ ರೀ ಉಪ್ಪಿಟ್ಟು ಅಂದ್ರೆ, ಅಷ್ಟು ಇಷ್ಟ ಅವ್ರಿಗೆ. ಸೊ ಫೈನಲಾಗಿ ರಾತ್ರಿ ಊಟ ಸಿಂಪಲ್ಲಾಗಿ ಉಪ್ಪಿಟ್ಟು ಮತ್ತು ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ಇವತ್ತಿನ ವ್ಲಾಗ್ ಇಷ್ಟ ನೋಡಿರಿ. ಮಂಗಳವಾರದ ಪೂರ್ತಿ ದಿನದ ರುಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಸಿಗೋಣಂತ ಮುಂದಿನ ವ್ಲಾಗ್ ಒಳಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.